ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಸ್ಕ್ರಿಯೇಷನ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಸಾಗ ಎಚ್ ಗೌಡ ಫ್ರೆಂಡ್ಸ್ನ ಒಂದು ವೀಡೋದಲ್ಲಿ ನಿಮಗೇನು ತಿಳಿಸ್ಕೊಡ್ತೇನೆ ಅಂತ ಅಂದರೆ ಈ ರೀತಿ ಒಂದು ಟ್ರೆಂಡಿಂಗ್ ಬರ್ಡೇ ಸ್ಟೇಟಸ್ನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಫ್ರೆಂಡ್ಸ್ ತೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರದೇ ಆಗಿರ್ಬೋದು ಅವರ ಒಂದು ಬರ್ತ್ಡೇ ಇದ್ದಾಗ ಈ ರೀತಿ ಒಂದು ಬ್ಯೂಟಿಫುಲ್ ವೀಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅವರ ಫೋಟೋಸ್ಗಳನ್ನ ಈ ರೀತಿ ಆ್ಯಡ್ ಮಾಡಿಬಿಟ್ಟು ಅನ್ನೊಂದು ಟ್ರಿಕ್ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬರೋಣ ನಾನು ಪ್ರೆಸ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಯೂಸ್ ಮಾಡ್ತಾರೆ ಒಂದು ಕೈ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು ನನಗೆ ಬ್ಯಾಕ್ ಪಿಕ್ಚರ್ನ ಆಡ್ ಮಾಡ್ಕೊಬೇಕು ಚೆನ್ನಾಗಿ ಲೋಗೋನ ಚೇಂಜ್ ಮಾಡ್ಕೊಬೇಕು ಅಂದ್ರೆ ಅದನ್ನು ಕೂಡ ಯಾವ ರೀತಿ ಮಾಡಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋ ಕೂಡ ಡಿಸ್ಕ್ರಿಪ್ನಲ್ಲಿ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಕೂಡ ತಿಳ್ಕೊಬೋದು ನಂತರ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸಿಕ್ಸ್ ಇನ್ಸು ನೈನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿ ಒಂದು ಬ್ಲಾಕ್ ಕಲರ್ ಒಂದು ಬ್ಯಾಕ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನಿಮಗೆ ಎಷ್ಟು ಸೆಕೆಂಡ್ ಬೇಕು ಒಂದು ಸೆಕೆಂಡ್ ವರ್ಗೂ ಡ್ರ್ಯಾಗ್ ಮಾಡ್ಕೊಂಬೋದು ಜಸ್ಟ್ ಡೆಮೋಸ್ಕರ ಒಂದು ಅರ್ಡಿನ ಸೆಕೆಂಡ್ ಡ್ರಾಗ್ ಮಾಡ್ಕೊಂಡಿದ್ದೀನಿ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದೀನಿ ಮೀಡಿಯಮ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀನಿ ಯಾರ್ದು ಬರ್ಡೇ ಇರುತ್ತೋ ಅವರ ಫೋಟೋಸ್ಗಳನ್ನ ನೀವು ಆಡ್ ಮಾಡ್ಕೊಬೇಕಾಗತ್ತೆ ತ್ರೀ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಯಾವ ರೀತಿ ಮರ್ಜ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಇದನ್ನು ಇಂದ ಎಂಡಿಂಗ್ ವರ್ಗೂ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಡ್ರ್ಯಾಗ್ ಮಾಡ್ಕೊಂಡು ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಎಲೋರ್ಸ್ ಮಾಡ್ಕೊಬೇಕಾಗತ್ತೆ ಈ ಬ್ಲಾಗ್ ಇದೆಯಲ್ಲ ಅದರಿಂದ ಹೊರಗಡೆ ಹೋಗೋ ರೀತಿಯೂ ಎನ್ಲೋರ್ಸ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಲೆಫ್ಟ್ ಸೈಡ್ ಇಟ್ಕೊಬೇಕಾಗುತ್ತೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಮಾಸ್ಕ್ನ ಎನೇಬಲ್ ಮಾಡಿ ಫಿದರ್ನ ನೀವು ನೋಡೋಕಾಗ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಸೈಡಲ್ಲಿ ಶ್ಯಾಡೋ ರೀತಿ ಎಫೆಕ್ಟು ನಮಗೆ ಕ್ರಿಯೇಟ್ ಆಗಿರುತ್ತೆ ಶ್ಯಾಡೋ ರೀತಿ ಎಫೆಕ್ಟ್ ಕ್ರಿಯೇಟ್ ಏನಾಗುತ್ತೆ ಅಂದರೆ ನಮಗೆ ಬೇರೆ ಫೋಟೋಗಳನ್ನ ಮರ್ಜ್ ಮಾಡೋದಕ್ಕೆ ಈಸಿ ಆಗುತ್ತೆ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅವರದೇ ಬೇರೆ ಒಂದು ಪಿಚರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ಸ್ವಲ್ಪ ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೇಮ್ ಮಾಸ್ನ ಎನೇಬಲ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಫಿದರ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರ್ಬೋದು ಶಾಡೋ ಶಾಡೋ ಏನಾಗ್ತಿದೆ ಅಂತಂದ್ರೆ ಕರೆಕ್ಟ್ಲಿ ಮರ್ಜ್ ಮರ್ಜ್ ಮರ್ಜಾಗಿ ತಕ್ಷಣ ನೀವು ನಡಕ್ಕಾಗುತ್ತಾನೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಲೇರ್ನ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಡ್ರಾಗ್ ಮಾಡ್ಕೊಬೇಕಾಗತ್ತೆ ನಂತರ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಬೇರೆ ಒಂದು ಪಿಚರ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅವ್ರದ್ದೇ ಬೇರೆ ಒಂದು ಪಿಕ್ಚರ್ನ ಆಡ್ ಮಾಡ್ಕೊಬೇಕಾಗತ್ತೆ ಆಡ್ ಮಾಡ್ಕೊಂಡು ನಂತರ ನೀವು ನಡಕಾಗುತ್ತೆ ಇಲ್ಲಿ ಸ್ವಲ್ಪ ರೈಟ್ ಸೈಡ್ಗೆ ತೊಗೊಂಡ್ ಬರಬೇಕಾಗುತ್ತೆ ರೈಟ್ ಸೈಡ್ಗೆ ತೊಗೊಂಡು ಬಂದ್ರೆ ಸ್ವಲ್ಪ ಎನ್ಲೋರ್ ಮಾಡ್ಕೊಬೇಕಾಗುತ್ತೆ ಎನ್ಲೋರ್ಸ್ ಮಾಡ್ಕೊಂಡು ನಂತರ ಸೇಮ್ ಎರಡು ಪಿಕ್ಚರ್ಗೆ ಯಾವ ರೀತಿ ನಾವು ಕ್ರೋಪಿಂಗ್ ಕ್ಲಿಕ್ ಮಾಡ್ಕೊಂಡು ಫಿದರ್ ನಾವು ಎನೇಬಲ್ ಮಾಡ್ಕೊಂಡು ಅದೇ ರೀತಿ ಮಸ್ನಬಲ್ ಮಾಡ್ಕೊಂಡು ಫಿದರ್ನ ಸ್ವಲ್ಪ ಎನ್ಕ್ರೀಸ್ ಮಾಡ್ಕೊಂಡು ಏನಾಗುತ್ತೆ ಅಂದ್ರೆ ಶ್ಯಾಡೋ ಎಫೆಕ್ಟ್ ಇರುವಾಗ ಏನಾಗುತ್ತೆ ಅಂದ್ರೆ ಮರ್ಜ್ ಆಗುತ್ತೆ ಇಲ್ಲಿ ನೋಡಿದ್ರೆ ಕರೆಕ್ಟ್ಲಿ ಮರ್ಜ್ ಮರ್ಜ್ ಆಗಿದ ತಕ್ಷಣ ಈ ಒಂದು ಲೇರ್ ನ ಫೈನಲ್ ವರ್ಗ ಡ್ರಾಗ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಇಲ್ಲಿ ವಿಡಿಯೋನ ಅಪ್ಲೈ ಮಾಡ್ಕೊಂಬಾಗುತ್ತೆ ಒಂದು ಈ ಅಲ್ಲಿ ಮೂರು ಫೋಟೋಗಳು ಬರ್ತಿದೆ ಎಫೆಕ್ಟ್ ನಮಗೆ ಕೊಡ್ತಾ ಇರುತ್ತೆ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬರ್ಡೇದು ಒಂದು ಗ್ರೀನ್ ಸ್ಕ್ರೀನ್ ಇರುತ್ತೆ ಅದು ಕೂಡ ನಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡುತ್ತೆ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಅಲ್ಲಿ ನೋಡಿದ್ರೆ ಕ್ರೋಮಿನ ನೀವು ಇನ್ನೊಬ್ಬಲ್ ಮಾಡ್ಕೊಬೇಕಾಗುತ್ತೆ ಗ್ರೀನ್ ಕಲರ್ ರಿಮೂವ್ ಆಗಬಾರ್ದು ನೀಲಿ ಕಲರ್ ರಿಮೂವ್ ಆಗಬೇಕು ಆ ರೀತಿ ನೀವು ಆ್ಯಡ್ ಮಾಡಬೇಕು ಅಂದ್ರೆ ಕ್ರಮಾಕಿನ ಚೇಂಜ್ ಮಾಡ್ಕೊಬೇಕಾಗುತ್ತೆ ಕಲರ್ ಅಲ್ಲಿ ಬೇರೆ ಒಂದು ಕಲರ್ ಇತ್ತು ಅಂದ್ರೆ ಬ್ಲೂ ಕಲರ್ ನೀವು ಆಡ್ ಮಾಡ್ಕೊಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೆ ಫೇಸ್ ಕಣ್ರು ಇತ್ತು ಬಿಟ್ಟು ಬೇರೆ ಸೈಡಲ್ಲಿ ನೀವೇನಾಗುತ್ತೆ ಅಂದರೆ ಈ ಒಂದು ಕೇಕ್ ಇರುತ್ತಲ್ಲ ಕೇಕ್ ವಿಡಿಯೋನ ನೀವು ಆಡ್ ಮಾಡ್ಕೋಬೇಕಾಗುತ್ತೆ ಕೇಕ್ ವಿಡಿಯೋ ಗ್ರೀನ್ ಸ್ಕ್ರೀನ್ ವಿಡಿಯೋ ಆಗಿರುತ್ತೆ ಮತ್ತೆ ಇವಾಗ ನೀವು ಟಾಪಲ್ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೆವೆನ್ ಟ್ವೆಂಟಿ ಪಿ ಕೊಟ್ಬಿಟ್ಟು ಸಿಕ್ಸ್ಟಿ ಎಫ್ ಪಿ ಗೆ ಫ್ರೇಮ್ ರೇಟ್ಗೆ ಆಡ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ವೈಟ್ ಮಾಡ್ಕೊಬೇಕಾಗುತ್ತೆ ಎಕ್ಸ್ಪೋರ್ಟ್ ಆಗೋವರೆಗೂ ಎಕ್ಸ್ಪೋರ್ಟ್ ಆಗಿದ ತಕ್ಷಣ ಕಂಪ್ಲೀಟ್ಲಿ ಬ್ಯಾಕಿಗೆ ಬಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಿಕ್ಸ್ ಇನ್ ನೈನ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲೂ ನೋಡ್ತಾರೆ ಸಿಕ್ಸ್ ಇನ್ ನೈನ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಒಂದು ಬ್ಲಾಕ್ ಕಲರ್ದೊಂದು ಬ್ಯಾಕ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲೂ ನೋಡ್ತಾರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಮತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊತಾ ಈ ಒಂದು ಲೇಯರ್ನ ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ಫಸ್ಟ್ ಸ್ಟೆಪ್ ಎಷ್ಟು ಸೆಕೆಂಡ್ ವರ್ಗೂ ಡ್ರಾಗ್ ಮಾಡ್ಕೊಂಡಿದ್ರೆ ಅಷ್ಟು ಸೆಕೆಂಡ್ ವರ್ಗ ಈ ಒಂದು ಲೇರ್ನೂ ಕೂಡ ನೀವು ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ್ರೆ ಫಸ್ಟ್ ಸೆಪ ಎಕ್ಸ್ಪೋರ್ಟ್ ಮಾಡಿರ್ತೀವಲ್ವ ಆ ಒಂದು ವಿಡಿಯೋನ ನೀವೇ ಏನು ನೋಡೋಕ್ಕಾಗುತ್ತೆ ಅಂದರೆ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ ಫುಲ್ ಸ್ಕ್ರೀನ್ ಆಗಿ ಏನಾಗಿರುತ್ತೆ ಅಂತಂದರೆ ಕನ್ವರ್ಟ್ ಆಗಿರುತ್ತೆ ಫುಲ್ ಆಗಿ ಕನ್ವರ್ಟ್ ಆಗಿದ ನಂತರ ಇಲ್ಲಿ ನಾವು ನೋಡ್ತಾ ಇರೋದು ಎಂಡಿಂಗ್ವರೆಗೂ ಡ್ರಾಗ್ ಮಾಡ್ಕೊಂಡು ನಂತರ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮೀಡಿಯಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಇವಾಗ ನೀವು ಏನು ಅವರ ಫೋಟೋಸ್ಗಳನ್ನೂ ಆ್ಯಡ್ ಮಾಡ್ಕೊಬೇಕಾಗತ್ತೆ ಕೆ ಒಳಗಡೆ ಯಾವ ರೀತಿ ಆಡ್ ಮಾಡಬೇಕು ಅಂತ ತಿಳ್ಸಿಕೊಡ್ತೀನಿ ನಂತರ ಅಲ್ಲಿ ನೋಡ್ತಾ ಇರೋದು ಇವಾಗ ನೀವು ಏನಕ್ಕಾಗುತ್ತೆ ಅಂದ್ರೆ ಇಲ್ಲಿ ಕೇಕ್ ಇರುತ್ತಲ್ಲ ಹತ್ರ ತೊಗೊಬೇಕಾಗುತ್ತೆ ಗ್ರೀನ್ ಕಲರ್ ಹತ್ರ ಡೊಟೆಡ್ ನೀವು ಕ್ಲಿಕ್ ಮಾಡಿ ಸೆಂಟು ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬ್ಯಾಕ್ ಗ್ರೌಂಡ್ಗೆ ಹೋಗಿ ಆ್ಯಡ್ ಆಗಿರುತ್ತೆ ಮತ್ತೆ ಇವಾಗ ನೀವು ನೋಡ್ತಾರೆ ಆಡ್ ಆಗಿದ ನಂತರ ನೀವು ಏನಕ್ಕಾಗುತ್ತೆ ಅಂದ್ರೆ ಇಲ್ಲಿ ನಿಮಗೆ ಒಂದು ಗ್ರೀನ್ ಸ್ಕ್ರೀನ್ ಓಡೋ ಸಿಗುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ರೋಮಾ ಕೀ ನಾವು ಎನೇಬಲ್ ಮಾಡ್ಕೊಬೇಕಾಗುತ್ತೆ ಕೀ ಕಲರ್ ಬೇರೆ ಇತ್ತು ಅಂತ ಅಂದರೆ ಅಲ್ಲಿ ನೀವು ನೋಡ್ತಾ ಇರೋದು ಕೀ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ನೀವು ಕಲರ್ನ ಚೇಂಜ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಕಲರ್ ನೋಡ್ತಾ ಇರ್ಬೋದು ಇಲ್ಲಿ ಗ್ರೀನ್ ಕಲರ್ನ ನಾನು ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಸೆಲೆಕ್ಟ್ ಮಾಡ್ಕೊತೀನಿ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ನೀವು ನೋಡೋಕಾಗುತ್ತೆ ಅಲ್ಲಿ ಇರುತ್ತಲ್ಲ ಅಡ್ಜಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡೇ ನೋಡೋಕ್ಕಾಗುತ್ತೆ ಸ್ವಲ್ಪ ಅಡ್ಜಸ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಕರೆಕ್ಟ್ಲಿ ಕೇಕ್ಳಗಡೆ ಇರುವಂತಹ ಗ್ರೀನ್ ಸ್ಕ್ರೀನ್ ಮಾತ್ರ ಏನಾಗ್ ಗ್ರೀನ್ ಕಲರ್ ಏನಾಗ್ತಿದೆ ಅಂದರೆ ರಿಮೂವ್ ಆಗ್ತಿದೆ ಡ್ರೆಸ್ ಮೇಲೆ ಇರುವಂಥ ಗ್ರೀನ್ ಕಲರ್ ಏನಾಗ್ತಿದೆ ಹಾಗೆ ಉಳ್ಕೊಂಡಿದೆ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಅಡ್ಜಸ್ಟ್ ಅದು ಬಂದಿದ ತಕ್ಷಣ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಟ್ರಿಮ್ ಮಾಡ್ಕೊಂಡ್ ನಂತರ ಅಲ್ಲಿಂದಲೇ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಅವ್ರದ್ದೇ ಒಂದು ಬೇರೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೇಮ್ ಥರ ಡೊಟೆಡ್ ಕ್ಲಿಕ್ ಮಾಡಿ ಸೆಂಟು ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ನಂತರ ಅಲ್ಲಿ ನೋಡ್ತೀವಿ ಒಂದು ಕೇಕ್ ಒಳಗಡೆ ನೀವು ಆಡ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಮಾಡ್ಕೊಂಡ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೇಮ್ ಇದನ್ನೇ ನೋಡುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಬೇಕಾದಂಥ ಪೋರ್ಷನ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನೀವು ನೋಡಕ್ಕಾಗುತ್ತೆ ಅಂದ್ರೆ ಈ ಒಂದು ಲೇಯರ್ನ ನೀವು ನೋಡಕ್ಕಾಗುತ್ತೆ ಅಂದರೆ ಮೂವ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಹ್ಯಾಪಿ ಬರ್ಡ್ಡೆ ಅಂತ ಬರುತ್ತಲ್ಲ ಹ್ಯಾಪಿ ಬರ್ಡ್ಡೆ ಅಂತ ಬಂದಿದ್ದ ತಕ್ಷಣ ಮಾಡಿ ಒಂದು ಲೇರ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ನಂತರ ಅವ್ರದ್ದು ಬೇರೆ ಒಂದು ಪಿಕ್ಚರ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೇಮ್ ಸೆಂಟು ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫೋಟೋನ ಬೇಕಾದಂತ ಪೋರ್ಷನ್ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾರೆ ಅಡ್ಜಸ್ಟ್ಮೆಂಟ್ ಆಗಿದೆ ಅಡ್ಜಸ್ಟ್ಮೆಂಟ್ ಆಗಿದ್ರು ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊತ ಇದ್ದೀನಿ ಇವಾಗ ಕ್ಲಿಯರ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ ಮತ್ತೆ ನೀವು ನೋಡ್ತಾರೆ ಸೇಮ್ ಇಲ್ಲಿ ಕೂಡ ಹ್ಯಾಪಿ ಬರ್ಡೇ ಅಂತ ಬಂದಿದ ತಕ್ಷಣ ರೈಟ್ ಸೈಡ್ ಟ್ರಿಮ್ ಮಾಡ್ಕೊಬೇಕಾಗುತ್ತೆ ಫೈನಲ್ ಪಿಕ್ಚರ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಬೇರೆ ಒಂದು ಪಿಚರ್ನ ಆಡ್ ಮಾಡ್ಕೊಂತಿದ್ದೀನಿ ಆ್ಯಡ್ ಮಾಡ್ಕೊಂಡು ಸೇಮ್ ಡೊಟೇಡ್ ಕ್ಲಿಕ್ ಮಾಡಿ ಸೆಂಟ್ ಬ್ಯಾಕ್ ಕ್ಲಿಕ್ ಮತ್ತೆ ಒಂದು ಕೇಕ್ ಒಳಗಡೆ ನೀವು ನಡಕುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಅಡ್ಜಸ್ಮೆಂಟ್ ಆಗಿದ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟೆಂಪ್ಲೇಟ್ನ ಕೊಡ್ತೀನಿ ಅದು ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಲಿರಿಕ್ಸ್ ಬರ್ಡ ಲಿರಿಕ್ಸ್ ಅದು ಕೂಡ ಡಿಸ್ಕ್ರಿಪ್ಷನ್ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಬರ್ಡಲಿಕ್ಸ್ ನ ಸೆಲೆಕ್ಟ್ ಮಾಡಿ ಬ್ಲಾಕ್ ಸ್ಕ್ರೀನ್ ಮತ್ತೆ ಸ್ಕ್ರಾಲ್ ಇಲ್ಲಿ ಬ್ಲೆಂಡಿಂಗ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಈ ಒಂದು ಲೇರ್ನ ನೀವು ಟಾಪ್ಗೆ ತಗೊಂಡು ಹೋಗಬೇಕಾಗುತ್ತೆ ಫೋಟೋ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲಿ ಡಾರ್ಕ್ ಇರುತ್ತೋ ಅಲ್ಲಿ ಇದನ್ನ ಆಡ್ ಮಾಡ್ಕೊಬೇಕಾಗುತ್ತೆ ವೈಟ್ ಕಲರ್ ಇರೋದ್ರಿಂದ ಡಾರ್ಕ್ ಇರೋ ಕಡೆ ನೀವು ಆಡ್ ತುಂಬಾನೇ ಬ್ಯೂಟಿಫುಲ್ ಈ ಒಂದು ಲಿರಿಕ್ಸ್ ಕೂಡ ಬರ್ತಾ ಇರುತ್ತೆ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕೂಡ ಟೆಂಪ್ಲೆಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಇದು ಕೂಡ ನೀವು ಸ್ಪ್ಲಿಟ್ ಸ್ಕ್ರೀನ್ ಎನೇಬಲ್ ಮಾಡ್ಕೊಬೇಕಾಗುತ್ತೆ ಫುಲ್ ಸ್ಕ್ರೀನ್ ಆಗಿ ಕನ್ವರ್ಟ್ ಆಗಿರುತ್ತೆ ಫುಲ್ ಸ್ಕ್ರೀನ್ ಆಗಿದ ನಂತರ ನೀವು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಹಾರ್ಡ್ನೆಸ್ ಕಡಿಮೆ ಇದೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅವರದೇ ಒಂದು ಫೋಟೋ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಸ್ಕ್ರಾಲ್ ಮಾಡ್ಕೊಂಡು ಡೌನ್ಲೋಡ್ ಫೋಲ್ಡ್ ಓಪನ್ ಮಾಡ್ಕೊಂಡಿ ಓಪನ್ ಮಾಡ್ಕೊಂಡು ಯಾರು ಬರ್ತಾ ಒಂದು ಪಿಚರ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಕ್ರಾಪಿಂಗ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕ್ರಾಪಿಂಗ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಾರ್ಸ್ಗೆ ಕ್ರಾಪ್ ನಂತರ ಶೇಪ್ ಮೇಲೆ ಕ್ಲಿಕ್ ಮಾಡಿ ಸರ್ಕಲ್ ಶೇಪ್ನ ಆಡ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಒಂದು ಪಿಕ್ಚರ್ನ ಇಲ್ಲಿ ಸರ್ಕಲ್ ಇರುತ್ತಲ್ಲ ಸರ್ಕಲ್ ಹತ್ರ ತಗೊಂಡ್ಬರ್ಬೇಕಾಗುತ್ತೆ ಟಾಪಲ್ ಡೋಟೆಡ್ ಏನ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ಸೆಂಟು ಬ್ಯಾಕ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇವಾಗ ಏನಾಗಿರುತ್ತೆ ಬಿಜಿನ್ ಸರ್ಕಲ್ ಒಳಗಡೆ ಹೋಗಿ ಆಡ್ ಆಗಿರುತ್ತೆ ಆಡ್ ಆಗಿದ್ರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಒಂದ್ಸರಿ ನೀವು ವಿಡಿಯೋನ ಪ್ಲೇ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗ ಏನಾಗ್ತದೆ ಅಂತಂದರೆ ಈ ಒಂದು ಟ್ರೆಂಡಿಂಗ್ ಬರ್ಡೇ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ನಾನು ಹೇಳ್ಕೊಟ್ಟು ಪ್ರತಿಯೊಂದು ಸೆಪ್ನ ನೀವು ಏನಾದರೂ ಫಾಲೋ ಮಾಡಿದ್ರೆ ನೀವು ಕೂಡ ಈ ರೀತಿ ಟ್ರೆಂಡಿಂಗ್ ಬರ್ಡೇ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳ್ಸ್ಕೊಟ್ಟು ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್